ಹಲೋ ಗೈಸ್, ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಓರಿಯಸ್ ಸೀರೀಸ್ ಮುಕ್ತಾಯವಾಗಿದೆ. ನೆಕ್ಸ್ಟ್ ಟಿ ಟ್ವೆಂಟಿ ಸೀರೀಸ್ ಇದೆ. ಈ ಒಂದು ಟಿ ಟ್ವೆಂಟಿ ಸೀರೀಸ್ಗೆ ಟೀಮ್ ಇಂಡಿಯಾ ತಂಡವನ್ನು ಘೋಷಣೆ ಮಾಡಿದ್ದಾರೆ. ಇದೀಗ ಫಸ್ಟ್ ಟಿ ಟ್ವೆಂಟಿ ಮ್ಯಾಚ್ಗೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರಲಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಈ ಒಂದು ತಂಡದಲ್ಲಿ ಸ್ಟಾರ್ ಆಟಗಾರರು ಯಾರೂ ಕೂಡ ಇಲ್ಲ, ಬೇಜಾರಾಗುತ್ತೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಜಸ್ಪ್ರೀತ್ ಬುಮ್ರಾ, ರವೀಂದ್ರ ಜಡೇಜಾ, KL ರಾಹುಲ್ ಕೂಡ ಇಲ್ಲ. ಬೇರೆ ಆಟಗಾರರು ಇದರಲ್ಲಿ ಆಡ್ತಾರೆ ಅಂದರೆ ನಮ್ಮ ಟೀಮ್ ಇಂಡಿಯಾದ ಮರಿ ಸಿಂಹಗಳು ಈ ಒಂದು ತಂಡದಲ್ಲಿ ಆಡ್ತಾರೆ ಅಂತ ಹೇಳ್ಬೋದು. ಯಾರ್ಯಾರೆಲ್ಲ ಇದ್ದಾರೆ ಪ್ರತಿಯೊಂದು ಕೂಡ ಇನ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಫಸ್ಟ್ ಮ್ಯಾಚ್ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ. ನಮ್ಮ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಕಡೆಗೆ ನೋಡೋದಾದರೆ ಪೃಥ್ವಿ ಶಾ ಮತ್ತು ಇಶಾನ್ ಕಿಶನ್ ಓಪನಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇಬ್ಬರು ಕೂಡ ಒಳ್ಳೆಯ ಪ್ಲೇಯರು, ಬೇಜಾನ್ ಬಾಡಿಸ್ತಾರೆ ಅವರು. ನಂಬರ್ 3ಯಲ್ಲಿ ಗಿಲ್ ಬರ್ತಾರೆ, ಇವರು ಕೂಡ ಒಳ್ಳೆಯ ಪ್ಲೇಯರು. ರೀಸೆಂಟಾಗಿ ಡಬಲ್ ಸೆಂಚುರಿನ ಹೊಡೆದಿದ್ದಾರೆ. ಅದಾದಮೇಲೆ ಸೂರ್ಯಕುಮಾರ್ ಯಾದವ್ ಬರ್ತಾರೆ, ದೀಪಕ್ ಕೂಡ ಬರ್ತಾರೆ, ಹಾರ್ದಿಕ್ ಪಾಂಡ್ಯ ಬರ್ತಾರೆ, ರಾಹುಲ್ ತ್ರಿಪಾಠಿ ಮೇಲೂ ಕೂಡ ಬರ್ಬೋದು, ಶಫಲ ಕೂಡ ಆಡ್ಬೋದು, ಎಲ್ಲಿ ಬೇಕಾದ್ರೆ ಆಡ್ತಾರೆ. ಇವರು ವಾಷಿಂಗ್ಟನ್ ಸುಂದರ್ ಬರ್ತಾರೆ, ಶಿವ ಮಾವಿ ಬರ್ತಾರೆ, ಕುಲ್ದೀಪ್ ಯಾದವ್ ಬರ್ತಾರೆ, ಉಮ್ರಾನ್ ಮಲ್ಲಿಕ್ ಬರ್ತಾರೆ. ಇದರಲ್ಲಿ ಓಪನರ್ಸ್ಗಳು ತುಂಬ ಜನ ಇದ್ದಾರೆ, ಆದರೂ ಕೂಡ ನಮ್ಮ ಟೀಮ್ ಇಂಡಿಯಾ ಶಫಲ್ ಮಾಡಬೇಕಾಗುತ್ತೆ. ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯರಾಗಿರ್ತಾರೆ, ವೈಸ್ ಕ್ಯಾಪ್ಟನ್ನು ಸೂರ್ಯಕುಮಾರ್ ಯಾದವ್ ಆಗಿರ್ತಾರೆ, ಇಶಾನ್ ಕಿಶನ್ ವಿಕೆಟ್ ಕೀಪರ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಇದು ಫಸ್ಟ್ ಟಿ ಟ್ವೆಂಟಿ ಪ್ಲೇಯಿಂಗ್ ಲೆವೆನ್ ಆಗಿರುತ್ತೆ. ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ ನ್ಯೂಜಿಲೆಂಡ್ ತಂಡದ ಪ್ಲೇಯಿಂಗ್ ಲೆವೆನ್ ಏನಾಗಿರುತ್ತೆ ಅಂತ. ಇದು 100% ಕನ್ಫರ್ಮ್ ಪ್ಲೇಯಿಂಗ್ ಲೆವೆನ್ ಅಂತಲೇ ಹೇಳ್ಬೋದು. ಈ ಒಂದು ಪ್ಲೇಯಿಂಗ್ ಲೆವೆನು ಯಾವುದೇ ರೀತಿ ಬದಲಾವಣೆ ಆಗೋದು ಸ್ವಲ್ಪ ಡೌಟ್ ಆಗಿದೆ. ನಿಮ್ಮ ಪ್ರಕಾರ ಕಮೆಂಟ್ ಮಾಡಿ ಫಸ್ಟ್ ಟಿ ಟ್ವೆಂಟಿ ಪಂದ್ಯವನ್ನು ಯಾರು ಗೆಲ್ತಾರೆ ಅಂತ. ಟೀಮ್ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಗೊತ್ತಿರೋ ವಿಷಯ, ಆದರೆ ಸ್ಟಾರ್ಸ್ಗಳು ಯಾರೂ ಇಲ್ಲ, ಅವರು ಇಲ್ಲ ನಮಗೆ ಗೆದ್ದತೆ.